ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ನಮ್ಮ ಮನೆಯಲ್ಲಿ ಆಚರಿಸಿದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ದಿನದ ರಂಗೋಲಿ ನಾನೇ ಹಾಕಿದ್ದೀನಿ. ಪೂಜೆ ಮನೆಯಲ್ಲಿರಲಿಲ್ಲ, ನಮ್ಮ ಟೆನೆಂಟ್ ಊರಿಗೆ ಹೋಗಿದ್ಲು ಗೃಹಪ್ರವೇಶಕ್ಕೆ, ಅದಕ್ಕೆ ನಾನೇ ಹಾಕಿರೋದು. ದೀಪಕ್ಕೆ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಾರತದಲ್ಲಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲೇ ಆಚರಿಸಲಾಗುತ್ತೆ. ದೀಪನ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡೋಣ. ದೀಪ ಚೆನ್ನಾಗಿದೆ. ಇವಾಗ ನಾವು ಅಲಂಕಾರನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಾವು ಇದು ಇಸ್ಕಾನ್ ಟೆಂಪಲಲ್ಲಿ ತೊಗೊಂಡಿದ್ವಿ, ದಪ್ಪನ ರಟ್ಟಿಂದು, ತುಂಬ ಚೆನ್ನಾಗಿದೆ. ಅದು ಪೂಜೆಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಪ್ರತಿ ವರ್ಷನೂ ಇದನ್ನು ಜೋಡಿಸ್ಕೊತೀನಿ. ಅಂದರೆ ದೇವರ ಸ್ಟ್ಯಾಚು ಥರ ತುಂಬ ಚೆನ್ನಾಗಿದೆ ಅಂತ. ಚಿಕ್ಕ ಚಿಕ್ಕ ವಿಗ್ರಹಗಳೇನಿದೆ ಅದೆಲ್ಲ ಇಟ್ಬಿಟ್ಟು ಅದರ ಹಿಂದುಗಡೆ ಇಡ್ತಾ ಇದ್ದೀನಿ ನಾನು. ಮುಂದೆ ಅಂದರೆ ಕೃಷ್ಣನ ಕೂಡಿಸ್ಬೇಕಲ್ಲ, ಅಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿಗೆ ಕುಂಕುಮಾರ್ಚನ ಹಾಕೋಣ. ಪೀಠನ ಇಟ್ಬಿಟ್ಟು ಒಂದೊಂದೇ ಅಲಂಕಾರನ ಶುರು ಮಾಡೋಣ. ಶ್ರೀಕೃಷ್ಣನಿಗೆ ತಾಯಿ ಯಶೋದೆ ಪ್ರತಿ ದಿನಕ್ಕೆ ಅಂದರೆ ಒಂದು ದಿವಸಕ್ಕೆ 8 ಸಲ ಅಂದರೆ ತಿಂಡಿ ಊಟ ಎಲ್ಲ ಕೊಡ್ತಿದ್ರಂತೆ. ಮಳೆ ಬಂದಾಗ ಅಂದರೆ ಗೋವರ್ಧನ ಪರ್ವತ ಏನು ಎತ್ತಿದ್ರು ಶ್ರೀಕೃಷ್ಣ ಪರಮಾತ್ಮ, ಸುತ್ತಮುತ್ತಲಿನ ಗೊಲ್ಲಬಾಲಕರು ಮತ್ತು ಜನರನ್ನ ಉಳಿಸೋಕೆ ಅವರು ಗೋವರ್ಧನಗಿರಿಯ ಪರ್ವತ ಏನಿದೆ ಅದನ್ನು ಎತ್ತಿಬಿಟ್ಟು ಅದರ ಕೆಳಗಡೆ ಉಪವಾಸ ನಿಂತಿದ್ರಂತೆ. ಅಂದರೆ ಎಲ್ಲರಿಗೂ ರಕ್ಷಣೆ ಕೊಟ್ಟು 7 ದಿವಸ ಉಪವಾಸ ಇದ್ರಂತೆ. ಆ 7 ದಿನ ರಕ್ಷಣೆ ಮಾಡ್ತಿದ್ನಲ್ವ ಕೃಷ್ಣ, ಕೈಯಲ್ಲಿ ಗೋವರ್ಧನಗಿರಿ ಪರ್ವತ ಬೆರಳಿಂದ ಎತ್ತಿಬಿಟ್ಟು ಕೃಷ್ಣ ಹಾಗೂ ಜೊತೆಗಿರುವ ಯಾರೂ ಕೂಡ ಏನೂ ತಿಂದಿಲ್ವಂತೆ, ಉಪವಾಸವಾಗಿದ್ರಂತೆ. ಅದಕ್ಕಾಗಿ ಶ್ರೀಕೃಷ್ಣನಿಗೆ 56 ಅಂದರೆ ಒಂದು ದಿವಸಕ್ಕೆ 8 ಸಲ ಶ್ರೀಕೃಷ್ಣ ಏನು ತಿಂತಿದ್ನಲ್ವ, ಅವರಮ್ಮ ಊಟ ಕೊಡ್ತಿದ್ರಲ್ವ, ಅದು 8 × 7 ಭೋಗ ಏರಿಸ್ತಾರೆ ದೇವರಿಗೆ, ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಶ್ರೀಕೃಷ್ಣನಿಗೆ ತಿಂಡಿ ಪದಾರ್ಥ, ಬೆಣ್ಣೆ, ಪ್ರಸಾದ, ಅವಲಕ್ಕಿ ಅಂದರೆ ಪಂಚಪ್ರಾಣ, ಅದರಲ್ಲಿ ಕೆಲವು ಮಾತ್ರ ನಾನು ಮಾಡಿರೋದು. ಪ್ರತಿ ವರ್ಷ ನಾನು ಇವು 4 ಮಾತ್ರ ಮಾಡ್ತೀನಿ. ಫಳಾರ ಅಂದರೆ ತುಂಬ ಇಷ್ಟ ಅಂತ ಚಕ್ಲಿ ಮಾಡಿದ್ದೀನಿ. ಶ್ರೀಕೃಷ್ಣನಿಗೆ ಇಷ್ಟವಾದಂತಹ ಬೆಣ್ಣೆ ಮತ್ತು ಮಥುರಾದಲ್ಲಿ ಮಾಡುವಂತಹ ಪ್ರಸಾದ, ಜೊತೆಗೆ ಅವಲಕ್ಕಿ ತುಂಬ ಪಂಚಪ್ರಾಣ ಶ್ರೀಕೃಷ್ಣನಿಗೆ. ಶ್ರೀಕೃಷ್ಣನ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಇಸ್ಕಾನ್ ಟೆಂಪಲ್ಗಳಲ್ಲಿ ವಿಶೇಷವಾಗಿ 56 ಬಗೆಯ ತಿಂಡಿ ತೀರ್ಥಗಳನ್ನು ಮಾಡ್ತಾರೆ. ಶ್ರೀಕೃಷ್ಣನಿಗೆ ಇಷ್ಟವಾದಂತಹ ತಿಂಡಿ ಭಕ್ಷ್ಯಗಳು. ಭಕ್ತಿಯ ಇನ್ನೊಂದು ಮಾರ್ಗ ಪ್ರಸಾದ. ಭಕ್ತಿಯ ಒಂದು ಭಾಗ ನೃತ್ಯ ಆದರೆ ಇನ್ನೊಂದು ಭಾಗ ಅಲಂಕಾರ, ಇನ್ನೊಂದು ಭಾಗ ಪ್ರಸಾದ, ಮತ್ತೊಂದು ಭಾಗ ಸಂಗೀತ ಆಲಿಸೋದಾಗಿರ್ಬೋದು, ಭಜನೆ ಮಾಡೋದಾಗಿರ್ಬೋದು, ಅದು ಕೂಡ ಒಂದು ಭಕ್ತಿಯ ಮಾರ್ಗ ಅಂತ ಹೇಳ್ಬೋದು. ನಾವು ದೇವರಿಗೆ ಭಕ್ತಿಯನ್ನು ತೋರಿಸ್ಬೇಕಂದ್ರೆ ಅಂದರೆ ಯಾವ ರೀತಿಯಲ್ಲಿ ಪ್ರದರ್ಶಿಸ್ಬೇಕಂದ್ರೆ ದೇವರಿಗೆ ಮತ್ತು ನಮಗೇನು ಕನೆಕ್ಷನ್ ಇರುತ್ತೋ ಅದರಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿದರೂ ಕೂಡ ಆಗುತ್ತೆ. ಮತ್ತು ಒಂದು ದಿವಸ ಮುಂಚೆನೇ ಯಾವ ಹಬ್ಬ ಇರುತ್ತೋ ಆ ದೇವರಿಗೆ ನಾವು ಜಪಿಸೋದಾಗಿರ್ಬೋದು, ಅಂದರೆ ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡ್ತೀವಲ್ಲ, ಅದು ಕೂಡ ಒಂದು ಭಕ್ತಿಯ ಮಾರ್ಗನೇ ಅಂತ ಹೇಳ್ತಾರೆ ಹಿರಿಯರು. ನೋಡಿ, ನಮ್ಮ ಮನೆಯಲ್ಲಿ ಈ ರೀತಿ ಹಬ್ಬ ಮಾಡಿದ್ದೀನಿ, ಅಲಂಕಾರ ಮಾಡಿದ್ದೀನಿ ದೇವರಿಗೆ. ತುಂಬ ಇಷ್ಟ ಆಗುತ್ತೆ ಈ ಥರ ಕನೆಕ್ಟ್ ಮಾಡೋದ್ರಿಂದ. ನನಗೆ ಭಕ್ತಿಯ ಒಂದು ಭಾಗ, ನನಗೆ ಖುಷಿ ಕೊಡುವಂಥದ್ದು ಅಂದರೆ ದೇವರಿಗೆ ನಮ್ಮ ಭಕ್ತಿಯನ್ನು ಪ್ರದರ್ಶಿಸೋಕೆ ಅಲಂಕಾರ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನಾವು ಇಷ್ಟ ಪ್ರಕಾರವಾಗಿ ಮಾಡಬೇಕಾಗತ್ತೆ. ಮಾಡು ಪರವಾಗಿಲ್ಲ, ಅನಾಥನಾಥ ದಿನ ಬಂದು ರಾಧೆ ಗೋವಿಂದ, ಅನಾಥನಾಥ ದಿನ ಬಂದು ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ, ರಾಧೆ ಗೋವಿಂದ ವೃಂದ ಅನ ಚಂದ, ಅನಾಥನಾಥ ದಿನ ಬಂದು ರಾಧೆ ಗೋವಿಂದ, ಅನಾಥನಾಥ ದಿನ ಬಂದು ರಾಧೆ ಗೋವಿಂದ, ಪುರಾಣ ಪುರುಷ ಪುಂಡರೀಕಾಕ್ಷ ರಾಧೆ ಗೋವಿಂದ,
ಪುರಾಣ ಪುರುಷ ಪುಂಡರೀಕಾಕ್ಷ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದ ಕನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜೈ ಜಯ ವಿಠಲ ಜೈ ಹರಿ ವಿಠಲ ರಾಧೆ ಗೋವಿಂದ ಜೈ ಜಯ ವಿಠಲ ಜೈ ಹರಿ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ 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 ಹರೇ ಕೃಷ್ಣ ಹೇಳ್ಬಿಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಧನ್ಯವಾದಗಳು